ಹೊರಗಡೆ ತಂದ್ವಿ. ಅಲ್ಲಿ ತಗೋ ಬಂದ ಮೇಲೆ ನಾವು ತಗೊಂಡೋಗ ಅಷ್ಟ ಮೇಲೆ ಪ್ರಾಣ ಹೋಯ್ತು ಸರ್. ದೇವಸ್ಥಾನದ ಮುಂದೆ ಬಂದ್ವಿ ಬೈಕಲ್ಲಿ. ಅಲ್ಲಿ ಬಂದ ತಕ್ಷಣ ಹುಡುಗ ಬಾಯಲ್ಲಿಂದ ಸ್ವಲ್ಪ ಎಂಜಿಲ್ ಬಿಟ್ಬಿಟ್ಟು ಊಟ ಬಿಟ್ಬಿಟ್ಟು ಸತ್ತೋಗ್ಬಿಟ್ಟ. ಓಕೆ, ಎಷ್ಟು ಅಡಿ ಆಳ ಇದೆ ಅಲ್ಲಿ ಆ ಡ್ಯಾಮ್ ಚೆಕ್ ಡ್ಯಾಮ್ ಅದು ನೀರು? ಇಪ್ಪತ್ತು. ಓಕೆ. ಅವನು ಈಗ ಈಜಾಡಕ್ಕೆ ಹೋದಂತ ಸಂದರ್ಭ ಅಥವಾ ಅಕಸ್ಮಾತ್ ಬಿದ್ದಂತ ಈಜ್ ಬರಲ್ಲ ಬರಲ್ವಾ? ಓಕೆ. ಅವ್ರ ಎಂಟು ಜನ ಅವ್ರೂರಿಂದ ಹಿಂದೂಪುರಂ ಮಾತ್ರ ಅದ್ಯಾವ್ದೋ ಪೆದ್ರೆಡ್ಪಲ್ಲಿ ಅಲ್ಲಿಂದ ಎಂಟು ಜನ ಬಂದಿದ್ದಾರೆ. ಅವ್ರ ತಮ್ಮನೂ ಜೊತೆಲ್ಲ ಇದ್ದಾನೆ. ಮೇಲ್ ಕತ್ತಿದ್ದಾನೆ, ಈಜ್ ಬರಲ್ಲ ಹುಡುಗನ್ಗೆ. ಹೋಗ್ಬಿಟ್ಟಿದ್ದಾನೆ ನೀರೊಳಗಡೆ ಬಿದ್ಬಿಟ್ಟಿದ್ದಾನೆ ಹುಡುಗ. ನೀರಲ್ಲಿ ಬಿದ್ಬಿಟ್ಟಿದ ತಕ್ಷಣ ಅವ್ನ್ಗೆ ಈಜ್ ಬರಲ್ಲ ಅಂತ ಗೊತ್ತು. ಜೊತೆಲಿರೋ ಹುಡುಗರು ನಾಲ್ಕು ಜನ ಓಡೋಗ್ಬಿಟ್ಟಿದ್ದಾರೆ ಅಲ್ಲಿಂದ. ಇನ್ನ ಮೂವರು ಜೊತೆಯಲ್ಲಿದ್ದಾರೆ. ಇನ್ನೊಂದನ್ನು ಗಾಡಿ ಕೀ ಅವನ ಹತ್ರನೇ ಇದೆ, ಸತ್ತೋಗಿರೋ ಹುಡುಗನ ಹತ್ರ ಜೋಬಲ್ ಇದೆ ಒಂದ್ ಕೀ. ಆ ಕೀ ಇದ್ದಿದ್ರೆ ಅವರು ಹೋಗೋರು ಏನೋ. ತಮ್ಮ ಇದ್ದ, ತಮ್ಮ ನಮ್ಮ ಹತ್ರ ಬಂದ್ ಹೇಳ್ದ. ಅಲ್ಗೂ ನಮ್ಗೆ ನಂಬಿಕೆ ಇಲ್ಲ, ಅವ್ನ ಮುಖದಲ್ಲಿ ಆತರ ಏನ್ ಕಾಣಿಸ್ಲೇ ಇಲ್ಲ. ಮತ್ತೆ ಅದಾದ ನಂತರ ಹುಡುಗನ್ ಎತ್ಕೊ ಬಂದ್ವಿ. ಎಂಟು ಜನ ಬಂದಿದ್ರಂತೆ, ಮೂವರಿದ್ರು. ಅವ್ರ ತಮ್ಮನ ಅಲ್ಲೇ ಲಾಸ್ಟ್ ಊರ್ ದಾಟದ ಮೇಲೆ ಅಲ್ಲೇ ಬಿದ್ದೋದ ಅವನು. ಮತ್ತೆ ನೀರ್ ಕುಡಿದ್ಬಿಟ್ಟು ಎದ್ಬಿಟ್ಟು ಇಲ್ಲಿ ಆಂಬುಲೆನ್ಸ್ ಬಂತು ಪಾಗೋಡದಿಂದ. ಅಲ್ಲಿ ಗೋಪಿ ಅಂತ ನಾಗಲ್ಮಡ್ಕೆ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ, ಆಂಬುಲೆನ್ಸ್ ಬಂದ ಮೇಲೆ ಆಂಬುಲೆನ್ಸ್ ಅಲ್ಲಿ ತಗೊಂಡೋಗಿದ್ದಾರೆ. ಓಕೆ ಓಕೆ ಸರ್. ಈಗ 13ನೇ ತಾರೀಕು ಅಲ್ವಾ, ನಾಗಲಮಡಿಕೆಯಲ್ಲಿ ಒಂದು ಘಟನೆ ಆಯಿತು. ಒಬ್ಬ ಯುವಕ ಏನು ಒಂದು ಕೃಷ್ಣಾ ನದಿ ನೀರಲ್ಲಿ ಬಿದ್ದು ಮರಣವನ್ನು ಅಪ್ಪಿತಕ್ಕಂಥ ಒಂದು ಘಟನೆ ಬಗ್ಗೆ ಅವತ್ತು ಎಲ್ಲರೂ ಅಂದರೆ ಒಬ್ಬ ಯುವಕ ನೀರಲ್ಲಿ ಬಿದ್ದು ಮರಣ ಹೊಂದಂಥ ಸಂದರ್ಭದಲ್ಲಿ ಯಾರೂ ಮುಂದೆ ಬಂದು ಆತನ ಕಾಪಾಡೋಕ್ಕೆ ಬರಲಿಲ್ಲ. ಆದರೆ ನೀವು ಅಲ್ವಾ, ಇಷ್ಟು ಜನ, ನಾಲ್ಕು ಜನ, ಮೂರು ಜನ ಕಷ್ಟಪಟ್ಟು ಆ ಹುಡುಗನ ಮೇಲಕ್ಕೆ ಎತ್ತು ತೆಗೆದು ಆ ಪ್ರಾಣವನ್ನು ಉಳಿಸೋಕ್ಕೆ ಭಾಳಷ್ಟು ನೀವು ಹೋರಾಟ ಮಾಡಿದ್ರಿ, ಪ್ರಯತ್ನ ಪಡೆದ್ರಿ. ಆದರೆ ಸೊ ಯಾವ ರೀತಿ ಆಯಿತು ಅಂತ ಆ ಘಟನೆ ಬಗ್ಗೆ ಒಂದು ವಿವರ ಮಾಡಿ ಹೇಳಿ. ಏನು ನಿಮ್ಮ ಹೆಸರು? ಏನು? ರಾಜು ಸರ್. ಓಕೆ. ನಿಮ್ಮ ಹೆಸರು? ಗಣೇಶ್ ಕುಮಾರ್. ನಿಮ್ಮ ಹೆಸರು? ಅಶೋಕ್. ನಿಮ್ಮ ಹೆಸರು? ನವೀನ್ ಕುಮಾರ್. ಓಕೆ, ಹೇಳಿ ಯಾವ ರೀತಿ ಆಯಿತು ಅಂತ. ಸರ್, ಅದು ನಮಗಿಂತ ಮುಂಚೆ ಕೆಲವು ರೋಗ ಹುಡುಕಿದ್ದಾರೆ ಅದರಲ್ಲಿ ಬಿದ್ದಿರೋ ಹುಡುಗನ್ಗೆ, ಬಟ್ ಯಾರು ತರ್ಲಿಕ್ಕೆ ಆಗಿಲ್ಲ. ಅಲ್ಲಿ ಅಲ್ಲಿ ಬಿದ್ದಿರೋ ಒಂದು ಪ್ಲೇಸ್ ಅಲ್ಲಿ ಬಿಟ್ಬಿಟ್ಟು ಬೇರೆ ಪ್ಲೇಸ್ ಅಲ್ಲಿ ಹುಡುಕಿದ್ದಾರೆ ಹೋಗ್ಬಿಟ್ಟು. ಅಷ್ಟರಲ್ಲಿ ಇವರು ಬೇರೆ ಕಡೆ ಹೋಗಿ 30 ಸೆಕೆಂಡ್ ಒಂದು ನಿಮಿಷ ಬರೆಯ.